ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ನಡೆಯುವ ಬಹುಜನ ಸಮಾಜ ಪಕ್ಷದ ರಾಷ್ಟ್ರಮಟ್ಟದ ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರುಗಳು ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ಪಕ್ಷದ ಜಿಲ್ಲಾಧ್ಯಕ್ಷ ಅತ್ತಿ ಹರೀಶ್ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಅರಕಲಗೂಡು ಪಟ್ಟಣದ ಬಿಎಸ್ಪಿ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಸಂಚರಿಸಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಡೆಯುವ ರಾಜ್ಯಮಟ್ಟದ ಸಮಾವೇಶಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆ ಕಾರ್ಯಕರ್ತರುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಭೆಗಳನ್ನು ನಡೆಸುತ್ತಿದ್ದು, ಅದೇ ರೀತಿ ಈ ದಿನ ಅರಕಲಗೂಡು ತಾಲೂಕಿನ ಘಟಕದ ವತಿಯಿಂದ ಬಹುಜನ ಸಮಾಜ ಪಕ್ಷದ ಕಚೇರಿಯಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಹಿಂದೆ ರಾಜ್ಯಮಟ್ಟದ ಸಮಾವೇಶಗಳು ಬೆಂಗಳೂರು, ಮೈಸೂರು, ಇತರೆ ಭಾಗಗಳಲ್ಲಿ ನಡೆಯುತ್ತಿದ್ದು, ಇದೇ ಪ್ರಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಕೈಗೊಂಡಿದ್ದು, ಸಕಲೇಶಪುರದಲ್ಲಿ ನಡೆಯುವ ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯಲು ಮೈಸೂರು ವಲಯದ 8 ಜಿಲ್ಲೆಗಳ ಆದ ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ 8 ಜಿಲ್ಲೆಯ ಕಾರ್ಯಕರ್ತ ಬಂಧುಗಳು ಸಹ ಮಾರ್ಚ್ 12ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಬಂದು ಬಹುಜನ ಸಮಾಜ ಪಾರ್ಟಿಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು. ರಾಜ್ಯ ಮಟ್ಟದ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಇಲ್ಲಿ ತನಕ ಎಲ್ಲಿ ನಡೆಯುತ್ತಿದ್ವಪ್ಪ ಅಂದ್ರೆ, ಒಂದು ಬೆಂಗಳೂರಲ್ಲಿ ನಡೆಯುತ್ತಿದ್ವು, ಇನ್ನೊಂದು ಮೈಸೂರು ಅಥವಾ ಚಾಮರಾಜನಗರ ಅಂತ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ರೂಪುಗೊಳ್ಳುತ್ತಿದ್ದವು. ಆ ಕಾರ್ಯಕ್ರಮಕ್ಕೆ ನಾವು ತಂಡೋಪತಂಡವಾಗಿ ವೆಹಿಕಲ್ಗಳನ್ನ ಮಾಡಿಕೊಂಡು ಹೋಗಿ ಅಲ್ಲೇನು ಸಂದೇಶ ಕೊಡ್ತಾರೆ, ಅಲ್ಲೇನು ಮಾಹಿತಿ ಕೊಡ್ತಾರೆ, ಅದನ್ನು ತಿಳ್ಕೊಂಡು ನಾವು ಚಳುವಳಿ ಕಟ್ಟತಕ್ಕಂಥ ಕೆಲಸನ ನಾವು ಮಾಡ್ತಿದ್ವಿ. ಈಗ ಈ ಸಭೆಯ ಉದ್ದೇಶ ಏನಪ್ಪ ಅಂದ್ರೆ, ಯಾವ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಬರೀ ಬೆಂಗಳೂರಿನಲ್ಲೇ ಮೈಸೂರಿನಲ್ಲೇ ರೂಪುಗೊಳ್ತಿದ್ದವೋ ಅಂತ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮನ ನಾವು ನಮ್ಮ ಅವಧಿಲಿ ನಮ್ಮ ಜಿಲ್ಲಾ ಒಳಗಡೆನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಕಾರ್ಯಕಾರಿ ಸಮಿತಿ ಸದಸ್ಯ ಸಾಹಿಲ್ ಪಾಷಾ, ಜಿಲ್ಲಾ ಕಾರ್ಯದರ್ಶಿ ಮನುಕುಮಾರ್, ಅತ್ನಿ ತಾಲೂಕು ಅಧ್ಯಕ್ಷ ಶಿವಕುಮಾರ್, ತಾಲೂಕು ಸಂಯೋಜಕ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು.